ಸರ್, ಇವತ್ತು 150 ಜನಕ್ಕೆ ಪೌರ್ಮ ಕಾರ್ಮಿಕರು ಆಮೇಲೆ PWSSB ಅವ್ರಿಗೆ ಕೊಟ್ಟಿದ್ದೀವಿ 150 ಜನಕ್ಕೆ. ನಮ್ಮ MLA ಜಿ ಅವರು ಎರಡನೇ ದಿನದಿಂದ ಮೊದಲು ಅವರು ಪೌರ್ಣ ಕಾರ್ಮಿಕರಿಗೆ ಕೊಟ್ಬಿಟ್ಟು ಆಮೇಲೆ ನಾವು ಶುರು ಮಾಡಿದ್ವಿ. ಇವತ್ತು ತನಕ ನಮ್ಮ MLA ಅವರು 7,000 ಜನಕ್ಕೆ ಕಿಟ್ ವಿತರಣೆ ಮಾಡಿದ್ದಾರೆ. ಅಕ್ಕಿ ಬೇಳೆ ಏನು ಬೇಕೋ ಸಾಮಗ್ರಿ ಕಿಟ್ ವಿತರಣೆ ಮಾಡಿದ್ದಾರೆ. ಇದರಲ್ಲಿ ಇದು ಅವರು ಕೊಟ್ಟಂಥ ಇವತ್ತಿಗೆ 35 ದಿವಸ ಆಗಿದೆ, ದಿನ ನಾವು ಕಂಟಿನ್ಯೂ ಮಾಡಿದ್ವಿ. ಇದರಲ್ಲಿ ನಮ್ಮ MLA ಅವರು ರಘುಜಿ ಅವರು ಅವರ ಬೆಂಬಲ ಮತ್ತು ಅವರ ಸಪೋರ್ಟಿಂದಲೇ ನಾವು ಇಲ್ಲಿ ತನಕ ಬಂದು ತಲುಪಿದ್ದೀವಿ. ಇನ್ನು ಮುಂದಕ್ಕೆ ಇನ್ನೊಂದು ವಾರ ಕೂಡ ಐಡಿಯಾ ಇದೆ ನಮ್ಮದು, ಅದಕ್ಕೂ ಫುಲ್ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಾಹೇಬರು. ಒಂದು ಮನೆಯೂ ಬಿಡ್ದಿರ ನಾವು, ಪ್ರತಿ ಮನೆಗೂ ಪ್ರತಿ ಮನೆ ಪ್ರತಿ ಡೋರ್ ಬಿಡ್ದಿರ ನಾವು ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಶಾಸಕರು ಎಸ್ ರಘುಜಿ ಅವರ ಸೂಚನೆ ಮೇಲೆ ನಾವು ಮನೆ ಮನೆಗೆ ಹೋಗಿ ನಮ್ಮ ಏನು ತಲುಪಿದ್ದೀವೋ ಅದನ್ನು ನಾವು ಕರೆಕ್ಟಾಗಿ ತಲುಪಿದ್ದೀವಿ. ಏರಿಯಾ ಮರ್ಫಿ ಟೌನು, ಜಯರಾಜನಗರ, ಲಕ್ಷ್ಮೀಪುರ, ಬಿಲ್ಮಂಗ್ಲ, ಓಲ್ಡ್ ಬಿಲ್ಮಂಗ್ಲ, ನ್ಯೂ ಬಿಲ್ಮಂಗ್ಲ, ಇಂದಿರಾನಗರ ಮತ್ತು ಎಲ್ಲ ನಮ್ಮ 80 ವಾರ್ಡ್ 80ನೇ ವಾರ್ಡಿನಲ್ಲಿ ಎಲ್ಲ ಜಾಗದಲ್ಲೂ ನಾವು ತಲುಪಿದ್ದೀವಿ. ಇದಕ್ಕೆ ನಾಳೆ ನಾಳಿದ್ದು ನಮ್ಮದು ಎಚ್ ಕಾಲೋನಿ, ಮೈಕಲ್ ಪಳ್ಯ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟು, ಆಮೇಲೆ KB ಅವರು, ಆಮೇಲೆ ಡಾಕ್ಟರ್ಸು, ನರ್ಸ್ ಎಲ್ಲರೂ ನೋಡಬೇಕಾಗಿದೆ. ಬಟ್ ನಮ್ಮ MLA ಜಿ ಅವರು ಇವತ್ತು ತನಕ ನಮಗೆ ಫುಲ್ ಸಪೋರ್ಟಿಂದ ಅವ್ರ ಮಾರ್ಗದರ್ಶನದಿಂದ ನಾವು ಈ ಲೆವೆಲ್ಗೆ ರೀಚ್ ಆಗಿದ್ದೀವಿ ಇವತ್ತು. ಸೊ ದಟ್ ನಾವು ಮೊದಲನೇ ಏನಾದರೂ ನಾವು ಥ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ರಘುಜಿ ಅವ್ರಿಗೆ, ಎಸ್ ರಘುಜಿ ಅವರು, ಸಿವಿ ರಾಮನ್ನಗರ ಶಾಸಕರು ಎಸ್ ರಘುಜಿ ಅವ್ರಿಗೆ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಮೊದಲನೇ ದಿನವೇ ಅವರು ಕರೋನಾದಿಂದ 3ನೇ ದಿನಕ್ಕೆ ಅವರು ಪೌರ್ಮ ಕಾರ್ಮಿಕರಿಗೆ ಸ್ಟಾರ್ಟ್ ಮಾಡಿದ್ರು ಕೆಲಸ ಕೊಡಲಿಕ್ಕೆ. ಅದು ಅವರು ಸ್ಟಾರ್ಟ್ ಮಾಡಿದಂಥ ಇವತ್ತು ತನಕ 35 ದಿವಸ ತನಕ ನಾವು ಕಂಟಿನ್ಯೂ ಮಾಡಿದ್ದೀವಿ. April 10ಗೆ ಶುರು ಮಾಡಿ ಇವತ್ತು ನಾವು 14ನೇ ತಾರೀಕು ತನಕ ಇದೆ. ಇನ್ನೂ ನಾವು ಮುಂದಕ್ಕೆ ಇನ್ನೂ ಒಂದು 10 ದಿನ ಇದೆ. ಒಂದು 1,500 ಜನಕ್ಕೆ ಕೊಡೋ ಪ್ರೋಗ್ರಾಮಲ್ಲಿದ್ದೀವಿ. ನಮ್ಮ ಎಕ್ಸ್ ಕಾರ್ಪೊರೇಟರ್ ರಮೇಶ್ ಅವರಿದ್ದಾರೆ, ಈ ಕಡೆ ನಮ್ಮ SE ಮೋರ್ಚಾ ಅಧ್ಯಕ್ಷರು ವೆಂಕಟೇಶ್ ಅವರಿದ್ದಾರೆ. ನಮ್ಮ ಇಡೀ ಲಕ್ಷ್ಮೀಪುರದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಅವರು ಎಲ್ಲ ಸಪೋರ್ಟಿಂದ, ಮಾಸಿಲಮಣಿಯವರಿದ್ದಾರೆ, ಎಲ್ಲ ನಮ್ಮ ಸಪೋರ್ಟಿಂದ, ಅವರೆಲ್ಲ ನಮ್ಮ ಕಾರ್ಯಕರ್ತರ ಸಪೋರ್ಟಿಂದ ಇದನ್ನು ನಾವು ತಲುಪಿದ್ದೀವಿ, ಗುರಿನ ಮುಟ್ಟಿದ್ದೀವಿ. ಇನ್ನೊಂದು 7-8 ದಿವಸ ಕೊಟ್ಟು ನಾವು ಮುಗಿಸ್ತೀವಿ. ಇದನ್ನ ಏನೇ ಕ್ರೆಡಿಟ್ ಇದ್ದರೂ ನಮ್ಮ MLA ಅವ್ರ ಜಿಗೆ, ಯಾಕಂದರೆ ನಮ್ಮ MLA ಅವರು ಕೊಟ್ಟಂಥ ಸಪೋರ್ಟಿಂದ ನಾವು ಈ ಲೆವೆಲ್ಗೆ ಮಾಡಿದ್ದೀವಿ. ಪ್ರಪಂಚಕ್ಕೆ ಆಕಸ್ಮಿಕವಾಗಿ ಬಂದ ಕರೋನಾ ಅದು ಭಾರತಕ್ಕೆ ಬಂದ ಮುಖಾಂತರ ನಮ್ಮ ಕರ್ನಾಟಕಕ್ಕೆ ಬಂದಿರೋದು ನಮ್ಮೆಲ್ರಿಗೂ ತುಂಬ ಬಡ ಜನಗಳಿಗೆ ತುಂಬ ಕಷ್ಟಕರ ಆಗಿದೆ. ಈ ಕಷ್ಟಕರ ಸಮಯದಲ್ಲಿ ನಮ್ಮ MLA ಆದ ಎಸ್ ರಘುಜಿ ಅವರು ಕೊಟ್ಟಂಥ ಮಾರ್ಗದರ್ಶನ, ನಮ್ಮ ವಾರ್ಡ್ ಅಧ್ಯಕ್ಷರಾದ ಆನಂದರವರ ಧೈರ್ಯ ಸಾಹಸ, ಇದು ಎಲ್ಲರ ಮುಂದೆ ನಾವೆಲ್ಲ ಸೇರಿಕೊಂಡು ಇಡೀ ಆನಂದ್ ಅವರು ನಮ್ಮ ವಾರ್ಡ್ ಅಧ್ಯಕ್ಷರು ಇವರು ತೋರಿದಂಥ ಧೈರ್ಯದಿಂದ ನಾವೆಲ್ಲರೂ ಇವತ್ತು ಇಡೀ ವಾರ್ಡಲ್ಲಿ ಪ್ರತಿ ಒಂದು ಭಾಗದಲ್ಲೂ ಯಾವ ಬಡವರಿಗೂ ಮಿಸ್ ಆಗದಂಗೆ ಪ್ರತಿ ಮನೆಗೂ ಈ ಇದೆಲ್ಲದಕ್ಕೂ ಮೂಲ ಕಾರಣ ಪ್ರೇರಣೆ ಎಸ್ ರಘುಜಿ ಅವರು. ಹೊಯ್ಸಳ ನಗರದ ಕಾರ್ಯಕರ್ತರುಗಳು ಈ ಸಂದರ್ಭದಲ್ಲಿ ತುಂಬ ನಮ್ಮ ಬೆಳಗ್ಗೆ ಹಾಲು ಗೌರ್ಮೆಂಟ್ 30 ದಿವಸಗಳು ಯಾವತ್ತು ಹಾಲು ವಿತರಣೆ ಶುರುವಾಯಿತು ಆವಾಗ ಬೆಳಗ್ಗೆ 5:30ವರೆಗೆ ಎದ್ದು ಬಂದುಬಿಟ್ಟು ಹಾಲನ್ನು ಕಲೆಕ್ಟ್ ಮಾಡಿಕೊಂಡು ಪ್ರತಿ ಮನೆಗೂ ತಲುಪಿಸಿದ್ದಾರೆ. 30 ದಿನಗಳ ಕಾಲ ಪ್ರತಿ ಮನೆಗೆ ತಲುಪಿಸಿದ್ದಾರೆ. ಅದು ನಮ್ಮ MLA ಅವರ ಮಾರ್ಗದರ್ಶನದಲ್ಲಿ, ಆಮೇಲೆ ನಮ್ಮ ವಾರ್ಡ್ ಅಧ್ಯಕ್ಷರಾದ ಆನಂದ್ ಅವರ ನೇತೃತ್ವದಲ್ಲಿ ಈ ನಮ್ಮ ಕಾರ್ಯಕರ್ತರಿಗೆ ಹುಮ್ಮಸ್ಸು ತುಂಬುವಂಥ ಕೆಲಸಗಳು ಮಾಡಿ ಧೈರ್ಯ ತುಂಬಿ ಅವರು ಇವತ್ತಿನವರೆಗೂ ತುಂಬ ಸಂತೋಷವಾಗಿದ್ದಾರೆ ನಮ್ಮ ಕಾರ್ಯಕರ್ತರು. ಯಾಕಂದರೆ ಮನೆಗೂ ಹಾಲು ತಲುಪಿಸಿದ್ದಾರೆ, ಹಾಗೂ ಅಕ್ಕಿ ಎಣ್ಣೆ ಬೇಳೆ ಈಗ ಸಾಮಗ್ರಿಗಳನ್ನು ಮನೆಗಳಿಗೆ ತಲುಪಿರ್ತಿರೋದ್ರಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ನಮ್ಮ ವಾರ್ಡಿನ ಎಲ್ಲ ಜನತೆಗೂ ಹಾಗೂ ನಮ್ಮ ಶಾಸಕರಾದ MLA ರಘುಜಿಯವರಿಗೂ ವಂದನೆಗಳು ಹಾಗೂ ತುಂಬ ಸಹಕಾರ ಕೊಟ್ಟು ನಮ್ಮ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೊಡುವಂಥದ್ದನ್ನು ನಮ್ಮ ಆನಂದ್ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಧೈರ್ಯನ ಮೆಚ್ಚಬೇಕಂತ ಹೇಳ್ಬಿಟ್ಟು ನನ್ನ ಈ ಇದರಲ್ಲಿ ಕೋರಿಕೆ ನ್ಯೂಸ್ ಅಲರ್ಟ್ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್.